ಕಾಲ್ ಮಾಡಿ ವೋಟ್ ಮಾಡಿ. ಪವರ್ ಟಿವಿಯಲ್ಲಿ ಲೋಕಸಭಾ ಚುನಾವಣಾ ಸರ್ವೆ ಕಾರ್ಯ ನಡೀತಾ ಇದೆ. ಇವತ್ತಿನ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೆಗಾ ಸಮೀಕ್ಷೆ ಇವತ್ತು. ಕಾಲ್ ಮಾಡಿ ವೋಟ್ ಮಾಡಿ ಅಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಕಾಂಗ್ರೆಸ್ ಹಾಗೂ ಬಿಜೆಪಿಯ ಮಧ್ಯೆ ಸದ್ಯದ ಟ್ರೆಂಡ್ ನೆಕ್ ಟು ನೆಕ್ ಫೈಟ್. ರಕ್ಷಾ ರಾಮಯ್ಯ ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ನಡುವೆ ಹಣಾಹಣಿ ನಡೀತಾ ಇದೆ. ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿಮ್ಮ ಆಯ್ಕೆ ಯಾರು? ಇನ್ನು ಕೂಡ 1:30 ಸಮಯ ಇದೆ. ಕರೆ ಮಾಡಿ ತಿಳಿಸಿ. ನೀವು ಕರೆ ಮಾಡಬೇಕಾದಂತಹ ನಂಬರ್ 0806920599. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಆಯ್ಕೆ ಯಾರು, ಯಾರಾಗಬೇಕು ನಿಮ್ಮ ಸಂಸದರು ಅನ್ನುವಂಥದ್ದನ್ನ ಕರೆ ಮಾಡಿ ತಿಳಿಸಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಸೆಂಟರ್ನಿಂದ ನನ್ನ ಕಲೀಗ ಪ್ರಣೂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಣೂತ್, ಸದ್ಯದ ಟ್ರೆಂಡ್ ಚಿಕ್ಕಬಳ್ಳಾಪುರ ಹೇಗಿದೆ? ಅಶ್ವಿನಿ, ನಾವು ಬೆಳಿಗ್ಗಿನಿಂದ 2 ಲೈವ್ ಅನ್ನ ಈ ಎಲೆಕ್ಷನ್ ಸೆಂಟರಲ್ಲಿ ಮಾಡಿದ್ದೀವಿ. ಹೆಚ್ಚು ಕಡಿಮೆ 10:30 ಮತ್ತು 11:30 ಎರಡು ಹಂತದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಪಡೆದಿದ್ದಂಥದ್ದಿದು. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ರಕ್ಷಾ ರಾಮಯ್ಯ ಅವರನ್ನ ಕಣಕ್ಕಿಳಿಸಿರೋದು ಕಾಂಗ್ರೆಸ್ನ ಒಂದಿಷ್ಟು ಜನ ದೊಡ್ಡ ದೊಡ್ಡ ನಾಯಕರಿಗೆ ಬೇಸರ ತಂದಿದೆ ಅನ್ನುವ ಅಂಶವನ್ನು ಗಮನಿಸಿಕೊಂಡೂ ಕೂಡ ಕಾಂಗ್ರೆಸ್ ಲೀಡಲ್ಲಿ ಇಲ್ಲಿ ನಮ್ಮ ಎಲೆಕ್ಷನ್ ಸೆಂಟರ್ನಲ್ಲಿ ಮುನ್ನುಗ್ತಾ ಇದೆ ಅಂತಂದರೆ ಅಲ್ಲಿರುವಂಥ ಕಾಂಗ್ರೆಸ್ನ ಪರವಾದಂಥ ಅಲೆಯೋ ಅಥವಾ ಬಿಜೆಪಿಯ ವಿರುದ್ಧವಾದಂಥ ಅಲೆಯೋ ಗೊತ್ತಿಲ್ಲ. ಆದರೆ ಒಟ್ಟಾರೆ ಇಲ್ಲಿ ಡಾಮಿನೇಟ್ ಮಾಡ್ತಾ ಇರೋದು ಕಾಂಗ್ರೆಸ್. ಸರಿಸುಮಾರು 3 ಗಂಟೆ ಕಳೆದಿದೆ ನಮ್ಮ ಈ ಇಲೆಕ್ಷನ್ ಸೆಂಟರ್, ನಮ್ಮ ಈ ಸರ್ವೆ ಆರಂಭ ಆಗಿ 9:30 ಆರಂಭ ಆಗಿತ್ತು. ಈಗ ಆಲ್ಮೋಸ್ಟ್ 12:30 ಸಮಯ ಸಮೀಪಿಸ್ತಾ ಇದೆ. ಕೊನೆ 1 ಗಂಟೆ ಮಾತ್ರ ಬಾಕಿ ಇದೆ. ಆದರೆ ಅಶ್ವಿನಿ, ಒಂದಂತೂ ಸ್ಪಷ್ಟ, ಬೆಳಗ್ಗಿನ 2 ಗಂಟೆಗಳ ಒಂದು ಟ್ರೆಂಡಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದ್ದರೆ ಈಗ ಈ ಕ್ಷಣಕ್ಕೆ ಬಿಜೆಪಿ ಸ್ವಲ್ಪ ಪೈಪೋಟಿಯನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಪರವಾದಂಥ ಅಲೆಗಳು ಅಂದರೆ ಕರೆಗಳ ಸಂಖ್ಯೆ ಕಡಿಮೆಯಾಗಿದೆ, ಪ್ಲಸ್ ಈಗ ಬಿಜೆಪಿಯ ಪರವಾದಂಥ ಅಲೆಗಳು ಬರೋದಕ್ಕೆ ಆರಂಭ ಆಗಿದೆ. ಹಾಗಾಗಿ 50-50 ಫೈಟ್ ಈ ಕ್ಷಣಕ್ಕೆ ಇಲ್ಲಿ ನಮಗೆ ಗೋಚರ ಆಗ್ತಾ ಇದೆ. ಸೊ ನೆಕ್ ಟು ನೆಕ್ ಫೈಟ್ ಅಂತೂ ಬಹಳ ಪಕ್ಕ ಅಂತ ಹೇಳಲಾಗ್ತದೆ. ಆದರೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸೋಲನ್ನು ಅನುಭವಿಸಿದ್ದಂಥವರು, ಯಾಕೆ ಸೋತ ನಾಯಕರನ್ನೇ ಮತ್ತೆ ಇಲ್ಲಿ ಬಂದು ಕಣಕ್ಕಿಳಿಸ್ತಿದ್ದಾರೆ ಅನ್ನುವಂಥ ಬಿಜೆಪಿಯ ವಿರುದ್ಧವಾದಂಥ ಆಕ್ರೋಶ, ಜೊತೆಗೆ ಇರುವಂಥ ಇಬ್ಬರೇ ಇಬ್ಬರು ಶಾಸಕರ ಪೈಕಿ ಒಬ್ಬರಂತೂ ಈಗಾಗಲೇ ಮುನಿಸ್ಕೊಂಡಿದ್ದಾರೆ, ಮನೆಗೆ ಬಂದವರನ್ನ ಮನೆ ಬಾಗಿಲಲ್ಲೇ ನಿಲ್ಲಿಸಿ ವಾಪಸ್ ಕಳಿಸಿದ್ರು ಅನ್ನೋ ಆರೋಪವನ್ನು ಕೂಡ ಹೊತ್ಕೊಂಡಿದ್ದಾರೆ ಮಾನ್ಯ ಯಲಂಕ ಶಾಸಕರು ಎಸ್ ಆರ್ ವಿಶ್ವನಾಥ್. ಅವರ ನಡೆ ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಆದರೆ ಸುಧಾಕರ್ ಅವರಿಗೆ ಅಷ್ಟು ಸುಲಭ ಇಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಯಾಕಂದರೆ ಕಾಂಗ್ರೆಸ್ನ ಘಟಾನುಘಟಿಗಳು ಕೂಡ ಬಿಜೆಪಿಯ ಹಲವು ನಾಯಕರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳೋ ಪ್ರಯತ್ನ ನಡೆಸ್ತಾ ಇದ್ದಾರೆ. ಬಚ್ಚೇಗೌಡರು ಕೂಡ JDSನ್ನು ತೊರೆದು ಈಗ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ. ಅದೆಲ್ಲ ಕೇವಲ ಒಂದು ವ್ಯಕ್ತಿ ಅಲ್ಲ, ಒಬ್ಬರು ಬಚ್ಚೇಗೌಡರು ಬಂದಿದ ತಕ್ಷಣ ಕೇವಲ 1 ಓಟು ಹೋಯಿತು ಅಂತಲ್ಲ, ಬಚ್ಚೇಗೌಡರ ಹಿಂದಿರುವಂಥ ಒಂದು ಮಿನಿಮಮ್ ಒಂದು 2-3 ಸಾವಿರ ಓಟುಗಳಲ್ಲಿ ಶಿಫ್ಟ್ ಆಯಿತು ಅಂತಂದರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಇಂಥ ನೆಕ್ ಟು ನೆಕ್ ಫೈಟ್ ಇರುವಂಥ ಸಂದರ್ಭದಲ್ಲಿ. ಹಾಗಾಗಿ ಅಶ್ವಿನಿ, ನಾವು ಬಹಳ ಸ್ಪಷ್ಟವಾಗಿ ನೋಡೋದಾದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿಯ 1 ಆಫ್ ದಿ ಮೋಸ್ಟ್ ಟ್ರೆಂಡಿಂಗ್ ಕ್ಷೇತ್ರ ಆಗುತ್ತೆ. ಜೊತೆಗೆ ಬಹಳ ಕುತೂಹಲವನ್ನು ಕೊನೆ ಕ್ಷಣದವರೆಗೂ ಕೂಡ ಕಾದಿಟ್ಟುಕೊಳ್ಳಬಲ್ಲಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಆಗಿ ಮಾರ್ಪಾಡು ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಬಿಜೆಪಿಯನ್ನು ಬೇಸ್ ಇಟ್ಕೊಂಡಿರುವಂಥ ಕ್ಷೇತ್ರ ಅಲ್ಲ ಇದು, ಕಳೆದ ಚುನಾವಣೆಯಲ್ಲಿ ಮಾತ್ರ ಗೆದ್ದಿತ್ತು 2019. ಹಾಗಂತ ಕಾಂಗ್ರೆಸ್ ಆಸೆ ಬಿಟ್ಟಿರೋ ಕ್ಷೇತ್ರ ಕೂಡ ಅಲ್ಲ. ಕಾಂಗ್ರೆಸ್ನ ಲಿಸ್ಟ್ನಲ್ಲಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಹಾಗಾಗಿ ಈ ಮುಂದಿನ ಹಂತದಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯ ಸಮರಾಭ್ಯಾಸ ಮಾಡ್ತಾರೆ ಅದರ ಮೇಲೆ ಇಲ್ಲಿನ ಸೋಲು ಗೆಲುವು ನಿಶ್ಚಯ ಆಗಿದೆ. ಅಶ್ವಿನಿ, ಓಕೆ ಪ್ರಣು, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.